ದೇಶದಾದ್ಯಂತ ಇಂದು ಬಾಲಿವುಡ್ನ ಬಹುನಿರೀಕ್ಷಿತ ಸಿನಿಮಾ ದಬಾಂಗ್ ಪಾರ್ಟ್ 3 ತೆರೆ ಮೇಲೆ ಅಪ್ಪಳಿಸಿದೆ. ಸ್ಯಾಂಡಲ್ವುಡ್ ಮತ್ತು ಬಿಟೌನ್ನ ದೊಡ್ಡ ದೊಡ್ಡ ಸ್ಟಾರ್ ಸೆಲೆಬ್ರಿಟಿಗಳ ದಬಾಂಗ್ ಸಿನಿಮಾ ನೋಡಲು ಕಾದಿದ್ದ ಪ್ರೇಕ್ಷಕರಿಗೆ ಅಂತೂ ಗ್ರ್ಯಾಂಡ್ ರಿಲೀಸ್ ಆಗಿದ್ದು, ಥಿಯೇಟರ್ ಬಳಿ ಫ್ಯಾನ್ಸ್ಗಳು ಕಾದು ಕುಳಿತು ಟಿಕೆಟ್ ತೆಗೆದುಕೊಂಡು ನೋಡುತ್ತಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ವಿಲನ್ ಆಗಿ ಅಬ್ಬರಿಸಿದ್ದಾರೆ. ಸಲ್ಮಾನ್ ಖಾನ್ ಮತ್ತು ಸುದೀಪ್ ಅವರನ್ನ ಒಂದೇ ಸ್ಕ್ರೀನ್ನಲ್ಲಿ ನೋಡಲು ಅಭಿಮಾನಿಗಳು ಮುಗಿಬೀಳ್ತಿದ್ದಾರೆ. ಸುದೀಪ್ಗೆ ಮೆಚ್ಚುಗೆಯ ಮಹಾಪೂರ ಹರಿದು ಬರ್ತಿದ್ದು, ಮೊದಲ ಶೋ ನೋಡಿದ ಪ್ರೇಕ್ಷಕರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಸಲ್ಲುಗಿಂತ ಕಿಚ್ಚ ಸುದೀಪ್ ಹವ ಜೋರಾಗಿದೆಯಂತೆ. ಎಲ್ಲೆಡೆ ಬೈಜಾನ್ಗಿಂತ ಸುದೀಪ್ ಅವರನ್ನ ಹಾಡಿ ಹೊಗಳುತ್ತಿದ್ದಾರಂತೆ. ಬಲ್ಲಿ ಸಿಂಗ್ ಆಕ್ಟಿಂಗ್ಗೆ ದೇಶದಾದ್ಯಂತ ಕಿಚ್ಚನ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಡಾನ್ಸ್ ರಾಜ ಡಾನ್ಸ್ ಅಂದ್ರೆ ನೆನಪಾಗುವುದು ಕನ್ನಡ ಚಿತ್ರರಂಗದ ಮೇರು ನಟಿ ಲೀಲಾವತಿಯವರ ಮಗ ವಿನೋದ್ ರಾಜ್ಕುಮಾರ್. ವಿನೋದ್ ರಾಜ್ಕುಮಾರ್ ಅವರು ಚಿತ್ರರಂಗದಲ್ಲಿ ಅಷ್ಟಾಗಿ ಹೆಸರು ಮಾಡಿಲ್ಲ, ಆದರೂ ಅವರ ಡಾನ್ಸ್ಗೆ ಅಭಿಮಾನಿಗಳಿದ್ದಾರೆ. ವಿಷಯ ಏನಪ್ಪ ಅಂದ್ರೆ, ಮುಖವಾಡ ಎಂಬ ಚಿತ್ರತಂಡ ತಮ್ಮ ಸಿನಿಮಾಗೆ ವಿನೋದ್ ರಾಜ್ ಅವರನ್ನ ಕರೆತರುವ ತಯಾರಿ ನಡೆಸುತ್ತಿದ್ದಾರೆ. ಈಗಾಗಲೇ ಈ ಬಗ್ಗೆ ಮಾತುಕತೆ ನಡೆಸಿದ್ದು, ಅವರ ಅಂತಿಮ ಒಪ್ಪಿಗೆ ಮಾತ್ರ ಬಾಕಿ ಇದೆ ಎಂದು ಚಿತ್ರತಂಡ ತಿಳಿಸಿದೆ. ಸ್ಯಾಂಡಲ್ವುಡ್ ಅಲ್ಲಿ ಒಂದು ಹೊಸ ಕ್ರೇಸ್ ಕ್ರಿಯೇಟ್ ಮಾಡಿದ್ದ ಸಿನಿಮಾ ಕಿರಿಕ್ ಪಾರ್ಟಿ. ಸ್ಯಾಂಡಲ್ವುಡ್ ನ ಶೆಟ್ರೋ ಸದ್ಯ ತಮ್ಮ ಕನಸಿನ ಕೂಸು ಅವನಿ ಶ್ರೀಮನ್ನಾರಾಯಣ ಚಿತ್ರದ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಸಿನಿಮಾದ ಪ್ರಚಾರ ಕಾರ್ಯದಲ್ಲಿ ವ್ಯಸ್ತವಾಗಿರುವ ರಕ್ಷಿತ್ ಶೆಟ್ಟಿ ತಮ್ಮ ಮುಂದಿನ ಪ್ರಾಜೆಕ್ಟ್ ಅಂದ್ರೆ ಹೊಸ ಚಿತ್ರ ಕಿರಿಕ್ ಪಾರ್ಟಿ 2 ಬಗ್ಗೆ ತಿಳಿಸಿದ್ದಾರೆ. ಅವನಿ ಶ್ರೀಮನ್ನಾರಾಯಣ ಚಿತ್ರದ ಟ್ರೈಲರ್ ನೋಡಿ ಟ್ವಿಟರ್ ನಲ್ಲಿ ಸಂಯುಕ್ತ ಹೆಗಡೆ ಶುಭ ಕೋರಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿರುವ ರಕ್ಷಿತ್ ಶೆಟ್ಟಿ, ನಾವು KP2 ಅಂದ್ರೆ ಕಿರಿಕ್ ಪಾರ್ಟಿ 2 ಮಾಡೋಣ ಎಂದು ಬರೆದಿದ್ದಾರೆ. ಇಶಾನ್ ಹಾಗೂ ಆಶಿಕ್ ಅಭಿನಯದ ರೆಮೋ ಶೂಟಿಂಗ್ ದಕ್ಷಿಣ ಆಫ್ರಿಕಾದಲ್ಲಿ ಭರದಿಂದ ಸಾಗ್ತಿದೆ. ಇತ್ತೀಚೆಗೆ ಚಿತ್ರತಂಡ ಹಂಚಿಕೊಂಡಿದ್ದ ಸಾಂಗ್ ಮೇಕಿಂಗ್ ಫೋಟೋ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ವು. ನಿರ್ದೇಶಕ ಪವನ್ ಒಡೆಯರ್ ನಿರ್ದೇಶನದ ರೆಮೋ ಚಿತ್ರತಂಡ ಸದ್ಯಕ್ಕೆ ದಕ್ಷಿಣ ಆಫ್ರಿಕಾದಲ್ಲಿ ಬೀಡು ಬಿಟ್ಟಿದೆ. ಸೌತ್ ಆಫ್ರಿಕಾದಲ್ಲಿ ಪ್ಯೂರ್ ವೆಜ್ ಊಟ ಸಿಗ್ತಿಲ್ಲ ಎಂದು ಪವನ್ ಒಡೆಯರ್ ಬರೀ ಚಾಕ್ಲೇಟ್ ತಿನ್ನುತ್ತಿರುವ ವಿಡಿಯೋವನ್ನ ನೃತ್ಯ ನಿರ್ದೇಶಕ ಇಮ್ರಾನ್ ಸರ್ದಾರಿ ಅವರು ಶೇರ್ ಮಾಡಿದ್ದಾರೆ. ಈ ವೇಳೆ ನಟ ನಟಿಯರು ಕೂಡ ವಿದೇಶಿ ಆಹಾರ ಪದ್ಧತಿ ಕೂಡ ಹೇಳಿಕೊಂಡಿದ್ದಾರೆ. ಸದ್ಯ ರೆಮೋ ತಂಡ ಜೋಹಾನ್ಸ್ಬರ್ಗ್, ಡರ್ಬನ್, ಕೇಪ್ಟೌನ್ ನಲ್ಲಿ ಶೂಟಿಂಗ್ ನಡೆಸುತ್ತಿದೆ. ಆಫ್ರಿಕಾ ಮಂದಿಯ ಬಾಯಲ್ಲೂ ರೆಮೋ ಹೆಸರು ಕೇಳುವಷ್ಟರ ಮಟ್ಟಿಗೆ ಫೇಮಸ್ ಆಗಿಬಿಟ್ಟಿದೆ. ಬಾಲಿವುಡ್ ನಟಿ ಕಂಗನಾ ರಾಣಾವತ್ ಇದೀಗ ಮತ್ತೊಮ್ಮೆ ತಾಯಿಯ ಪಾತ್ರದಲ್ಲಿ ಮಿಂಚಲು ಹೊರಟಿದ್ದಾರೆ. ಮಣಿಕರ್ಣಿಕಾ ಸಿನಿಮಾದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪಾತ್ರ ನಿರ್ವಹಿಸಿದ್ದ ಕಂಗನಾ ಇದೀಗ ಮತ್ತೊಮ್ಮೆ ತಾಯಿಯಾಗಲಿದ್ದಾರೆ. ಪಂಗ ಸಿನಿಮಾದಲ್ಲೂ ಕೂಡ ಕಂಗನಾ ತಾಯಿಯಾಗಿ ಕಾಣಿಸಿಕೊಳ್ತಿದ್ದಾರೆ. ಸದ್ಯಕ್ಕೆ ಕಂಗನಾ ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಜೀವನವನ್ನ ಆಧರಿಸಿದ ತಲೈವಿ ಸಿನಿಮಾದಲ್ಲಿ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಸಿನಿಮಾ ಫಸ್ಟ್ ಲುಕ್ ಈಗಾಗಲೇ ಬಿಡುಗಡೆಯಾಗಿದ್ದು, ಮುಂದಿನ ವರ್ಷ ಜೂನ್ ವೇಳೆಗೆ ರಿಲೀಸ್ ಆಗುವ ಸಾಧ್ಯತೆ ಇದೆ. ಅದರ ಜೊತೆಗೆ ಪಂಗ ಎಂಬ ಸಿನಿಮಾದಲ್ಲೂ ನಟಿಸಲು ಒಪ್ಪಿಕೊಂಡಿರುವ ಕಂಗನಾ ರಾಣಾವತ್ ಈ ಸಿನಿಮಾದಲ್ಲಿ ಅಮ್ಮನ ಪಾತ್ರದಲ್ಲಿ ಮಿಂಚಲಿದ್ದಾರೆ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.